ನಮಸ್ತೆ ಗೆಳೆಯರೇ, ಬನ್ನಿ ಬರೋಡಾದ ಕಾಟ್ಯವಾದಿ ಸಾವಿರಾರು ವರ್ಷದ ಊಟದ ಸಂಸ್ಕೃತಿ ಅಂದಿನಿಂದ ಬೆಳೆದು ಬಂದಿದೆ. ತಟ್ಟೆಯಲ್ಲಿರೋ ತಾಕತ್ ನೋಡಿ ಹೆಂಗಿದೆ, ಸುಮಾರು ಕಿಲೋ ಇದೆ ತಟ್ಟೆ. ಇವರು ಬಡಿಸೋದು ಪ್ರೀತಿಯಿಂದ, ದೇವಾಲಯದ ಪ್ರಸಾದದಿಂದ ಬಡಿಸ್ತಾರೆ. ದೇವಾಲಯದೊಳಗೆ ಹೋಟೆಲ್, ಹೋಟೆಲ್ ಒಳಗೆ ದೇವಾಲಯ ಅಲ್ಲ, ಹೋಟೆಲ್ನೇ ದೇವಾಲಯ ತರ ನೋಡ್ಕೊಂಡು ಬಂದ್ರಲ್ಲ ನೀವು. ಬನ್ನಿ ಇಲ್ಲಿ ನೋಡಿ, ಬಡಿಸಿರೋ ರೀತಿ, ಊಟದ ಶೈಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಹಪ್ಪಳ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಇದು ನೋಡಿ. ಇದು ಇದು ಇವರ ರೋಟ್ಲಾ ಅಂತ, ರೋಟ್ಲಾ ಊಟ, ಲಸೂನ್ ಬಾತ್ ನೋಡಿ, ಹಪ್ಪಳ ಹೆಂಗಿದೆ. ಖುಷಿಯ ಖುಷಿ ಇವತ್ತಿನ ಊಟ, ಅದ್ಭುತ ರಮ್ಯ. ಬನ್ನಿ ನೋಡಿ ಹೆಂಗಿದೆ ಟೇಸ್ಟ್ ನೋಡಿ. ಈ ಮಿರ್ಚಿ, ಈ ಮಿರ್ಚಿ ತಿನ್ನೋದಕ್ಕೆ ಒಂದು ಅದೃಷ್ಟ, ಈ ಮೊಸರು ಕುಡಿಯೋದಕ್ಕೆ ಅದೃಷ್ಟ. ಸೂಪರ್, ಮತ್ತೆ ತಿಳಿಸ್ತೀನಿ ಬನ್ನಿ ನೋಡಿ. ಗೆಳೆಯರೆ, ಈ ಕಾಟ್ಯವಾಡಿಲಿ ಹೋದವರೆಲ್ಲ ಹೊಟ್ಟೆ ತೃಪ್ತಿಯಿಂದ ಹೋಗ್ಲಿ ಅಂತ ಈ ಹೊಟ್ಟೆ ದೇವರು ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ತೃಪ್ತಿಯಾಗಿದ್ದೀನಿ ಅಂತ ಹೇಳೋ ದೇವರು ಫೋಟೋ ಹಾಕೊಂಡಿದ್ದಾರೆ. ಇದು ಕಾಟ್ಯವಾಡಿ, ಇದು ಸ್ಪೆಷಾಲಿಟಿ. ಬದುಕಿದ್ರೆ ಇಂಥ ಬದುಕು ಬದುಕಬೇಕು, ತೃಪ್ತಿಯಿಂದ ಬಿಲ್ ಕೊಟ್ಟೋಣ, ಇಂಥ ಊಟ ಮತ್ತೆ ಸಿಗಲಪ್ಪ ಅನ್ಸುತ್ತೆ ಎಲ್ಲರಿಗೂ. ಈ ರೀತಿ ಬದುಕಬೇಕು. ಐಸಾ ಬೋಲ್ರಾಯ್ ಮೇ ಯೇ ಹೋಟೆಲ್ ಅನೇಕ ಬಾದ ತೃಪ್ತಿಸೆ ಓ ಫೋಟೋ ಸಚ್ಚೈ ಪೇಟ್ ಮೇ ಹಾಥ ರಕ್ಕೆ ಸೇಮ್ ಪೋಸ್ ಮೇ ಜಾ ರಾಯ್ ಮೇ ತೃಪ್ತ ಸೇ ಜಾ ರಾಯ್ ಇಸ್ಲೀ ಆಪ್ ಲೋಗ್ ಹ್ಯಾಪಿ ಹೈ ಸಬ್ ಲೋಗ್ ದುಆ ಸೇ ಅಚ್ಛಾ ಸೇ ಭೇಜ್ತೇ ಆಪ್ ಬಹುತ್ ಅಚ್ಛಾ ಆಗೇ ಬಡೇಗಾ ಆಪ್ ಲೋಗ್ ಧನ್ಯವಾದ ಅಹೋರಾತ್ರ.